ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಸಿದ್ಧಾಶ್ರಮದ ಮಹತ್ವ ಎಂಬ 29ನೆಯ ಅಧ್ಯಾಯಕ್ಕೆ ಸ್ವಾಗತ. ಕಾಟಕೀಯ ಸಂಹಾರವಾದ ನಂತರ ಶ್ರೀರಾಮನ ಯೋಗ್ಯತೆಯನ್ನು ಜಗತ್ತಿಗೆ ತೋರಿಸಿ ವಿಶ್ವಾಮಿತ್ರರು ದೇವತೆಗಳ ಪ್ರೇರಣೆಯಂತೆ ತಮ್ಮಲ್ಲಿದ್ದ ಎಲ್ಲ ಶಸ್ತ್ರಾಸ್ತ್ರಗಳ ಪ್ರಯೋಗ ಮತ್ತು ಉಪಸಂಹಾರದ ವಿದ್ಯೆಯನ್ನು ಶ್ರೀರಾಮನಿಗೆ ಉಪದೇಶಿಸಿ ಆತನನ್ನು ತಮ್ಮ ಆಶ್ರಮವಾಗಿದ್ದ, ತಾವು ಯಾಗ ಮಾಡುತ್ತಿದ್ದ ಸ್ಥಳವಾಗಿದ್ದ ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಆಮೇಲೆ ಅಪರಿಮಿತವಾದ ಮಹಿಮೆಯುಳ್ಳ ವಿಶ್ವಾಮಿತ್ರ ಮುನೀಶ್ವರನು, ರಘುನಾಥನೇ, ಈ ಸ್ಥಳದಲ್ಲಿ ಸರ್ವಾಂತರ್ಯಾಮಿಯಾಗಿ ಸರ್ವಲೋಕಗಳಿಗೆ ಕರ್ತನಾದ ನಾರಾಯಣನು ಸಮಸ್ತ ಪ್ರಜೆಗಳಿಗೂ ಹಿತವಾಗುವ ಹಾಗೆ ಅನೇಕ ಯುಗಗಳು ತಪಸ್ಸನ್ನು ಮಾಡುತ್ತಿದ್ದನು. ಇದು ವಾಮನ ಸ್ವರೂಪನಾದ ನಾರಾಯಣನಿಗೆ ಪೂರ್ವಾಶ್ರಮವಾದುದರಿಂದ ಸಿದ್ಧಾಶ್ರಮವೆಂದು ಪ್ರಸಿದ್ಧವಾಯಿತು. ಮೊದಲು ಮಹಾಶೀಲವಂತನು ವಿರೋಚನ ಪುತ್ರನು ಆದ ಬಲಿಚಕ್ರವರ್ತಿಯು ದೇವೇಂದ್ರನೇ ಮೊದಲಾದ ಸಮಸ್ತ ದೇವತೆಗಳನ್ನು ತನ್ನ ಭುಜ ಬಲ ಪರಾಕ್ರಮದಿಂದ ಜಯಿಸಿ ತನ್ನ ರಾಜ್ಯವನ್ನು ಪ್ರಸಿದ್ಧಪಡಿಸಿ ಮಹಾಸತ್ಯಸಂಧನಾಗಿ ಧರ್ಮಾತ್ಮನಾಗಿ ಸಮಸ್ತ ಅಸುರರಿಗೂ ಒಡೆಯನಾಗಿ ಒಂದು ಯಾಗವನ್ನು ಮಾಡುತ್ತಿದ್ದನು. ಆ ಸಮಯದಲ್ಲಿ ಯಜ್ಞೇಶ್ವರನೇ ಮೊದಲಾದ ಸಮಸ್ತ ದೇವತೆಗಳು ಆಶ್ರಮದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ನಾರಾಯಣನ ಸಮೀಪಕ್ಕೆ ಬಂದು, ಭಗವಂತನೇ, ವಿರೋಚನನ ಮಗನಾದ ಬಲಿಚಕ್ರವರ್ತಿಯು ಉತ್ತಮವಾದ ಯಾಗವನ್ನು ಮಾಡುತ್ತಾಗಿದ್ದಾನೆ. ಆ ಯಾಗವು ಸಮಾಪ್ತಿಯಾಗುವುದಕ್ಕೆ ಮೊದಲೇ ನಿನ್ನ ಕಾರ್ಯವನ್ನು ಸಾಧಿಸು. ಆ ಬಲೀಂದ್ರನು ಯಾರು ಬಂದು ಯಾವ ಕಾರ್ಯವಾಗಬೇಕೆಂದು ಕೇಳಿದರು ಅವರಿಗೆ ಆ ಕಾರ್ಯವನ್ನು ಮಾಡಿಕೊಡುತ್ತಾನೆ. ನೀನು ಸಮಸ್ತ ದೇವತೆಗಳ ಹಿತಾರ್ಥವಾಗಿ ಯೋಗ ಮಾಯೆಯನ್ನು ಆಶ್ರಯಿಸಿ ವಾಮನ ಸ್ವರೂಪವನ್ನು ತಾಳಿ ಕಾರ್ಯವನ್ನು ಸಾಧಿಸು ಎಂದು ಭಿನ್ನಹ ಮಾಡಿದರು. ಬಲಿಚಕ್ರವರ್ತಿ ಒಬ್ಬ ರಾಜ. ರಾಜನೊಬ್ಬ ಧರ್ಮಾತ್ಮನಾಗಿದ್ದು ಯಾಗಯಜ್ಞಗಳನ್ನು ಮಾಡುತ್ತಿದ್ದರೆ ವಿಷ್ಣುವೇಕೆ ತಾನು ಹೋಗಿ ವಾಮನ ರೂಪದಲ್ಲಿ ಆತನ ಯಜ್ಞವನ್ನು ಕೆಡಿಸಬೇಕು? ನೆನಪಿರಲಿ, ಆ ಬಲೀಂದ್ರನ ಉದ್ದೇಶ ಜಗತ್ತಿನ ಮಾರ್ಗವಾಗಿರಲಿಲ್ಲ. ಜಗತ್ತಿನಲ್ಲಿ ಒಬ್ಬ ಇಂದ್ರನಿರುವುದು ದೈವ ನಿಯಾಮಕ. ಆದರೆ ಆ ಬಲೀಂದ್ರನು ಆ ಕ್ಷಣದಲ್ಲಿಯೇ 100 ಅಶ್ವಮೇಧ ಯಾಗಗಳನ್ನು ಪೂರೈಸಿ ಆ ಇಂದ್ರನನ್ನು ಕಿತ್ತೊಗೆದು ತಾನು ಆತನ ಸ್ಥಳವನ್ನು ಅತಿಕ್ರಮಿಸಿಕೊಳ್ಳಬೇಕೆಂದಿರುವನು. ಇದು ಲೋಕ ವ್ಯವಹಾರಕ್ಕೆ, ಲೋಕ ನ್ಯಾಯಕ್ಕೆ ವಿರುದ್ಧವಾದುದು. ಆ ಕಾರಣದಿಂದಾಗಿ ವಿಷ್ಣುವು ಆತನ ಯಾಗವನ್ನು ಕೆಡಿಸುತ್ತಾನೆ. ಆದರೂ ಮುಂದೆ ಬರುವ ಕಲ್ಪಗಳಲ್ಲಿ ಆತನಿಗೆ ಇಂದ್ರ ಪದವಿಯನ್ನು ಕೊಡುವುದಾಗಿಯೂ ತಿಳಿಸುತ್ತಾನೆ. ಬಳಿಕ ನಾರಾಯಣನು ಯಜ್ಞಪುರುಷನಂತೆ ದೇದೀಪ್ಯಮಾನವಾದ ಕಾಂತಿಯುಳ್ಳವನಾಗಿ ತನ್ನ ಪತ್ನಿಯಾದ ಅದಿತಿ ದೇವಿಯೊಡನೆ 1000 ದೇವ ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದ ಕಶ್ಯಪ ಬ್ರಹ್ಮನಿಗೆ ಪ್ರಸನ್ನನಾದನು. ಆಗ ಆತನು ಸ್ತೋತ್ರ ಮಾಡುತ್ತಾ ನಾರಾಯಣನನ್ನು ಕುರಿತು, ತಪಸ್ಸೇ ಮೂರ್ತಿಯಾಗಿ ಬಂದಂತಹ ಸ್ವಾಮಿಯೇ, ತಪಸ್ಸುಗಳ ಆಕಾರವಾದ ಸ್ವಾಮಿಯೇ, ನಾನು ಕಷ್ಟಪಟ್ಟು ಮಾಡಿದ ತಪಸ್ಸಿನಿಂದ ನಿನ್ನನ್ನು ಕಂಡೆನು. ಪುರುಷೋತ್ತಮ, ನಿನ್ನ ಶರೀರದಲ್ಲಿ ಸಮಸ್ತ ಜಗತ್ತನ್ನು ಕಾಣುತ್ತಲಿದ್ದೇನೆ. ನೀನು ಅನಾದಿ ಪುರುಷನು, ಇಂಥ ಸ್ವರೂಪವೆಂದು ನಿನ್ನನ್ನು ಹೇಳಲು ಶಕ್ಯವಲ್ಲ. ನಾನು ನಿನ್ನ ಮೊರೆ ಹೊಕ್ಕೆನು ಎಂದು ನುಡಿದನು. ಆ ಮಾತಿಗೆ ಸಂತುಷ್ಟನಾದ ನಾರಾಯಣನು ದೋಷರಹಿತನಾದ ಕಶ್ಯಪ ಬ್ರಹ್ಮನನ್ನು ಕುರಿತು, ಕಶ್ಯಪ, ನಿನ್ನ ತಪಸ್ಸಿಗೆ ನಾನು ಸುಪ್ರೀತನಾದೆನು. ನಿನ್ನ ಇಷ್ಟಾರ್ಥವು ನೆರವೇರಲಿ, ನಿನ್ನ ಮನಸ್ಸಿಗೆ ಬಂದ ವರವನ್ನು ಬೇಡಿಕೋ ಎಂದು ನುಡಿದನು. ಕಶ್ಯಪನು ಆತನನ್ನು ನೋಡಿ, ಹೇ ದೇವ, ಅದಿತಿಗೂ ಸಮಸ್ತ ದೇವತೆಗಳಿಗೂ ನನಗೂ ಸುಪ್ರೀತನಾಗಿ ಒಂದು ವರವನ್ನು ಕೊಡಬೇಕು. ನನ್ನ ಪತ್ನಿಯಾದ ಅದಿತಿಯಲ್ಲಿ ನೀನು ಮಗನಾಗಿ ಜನಿಸಿ ದೇವೇಂದ್ರನಿಗೆ ಒಡಹುಟ್ಟಿದ ತಮ್ಮನಾಗಿ ರಾಕ್ಷಸರ ಬಾಧೆಗಳಿಂದ ಕಂಗೆಟ್ಟಿರುವ ದೇವತೆಗಳಿಗೆ ಸಹಾಯವನ್ನು ಮಾಡಬೇಕು. ಈ ಕಾರಣದಿಂದಾಗಿ ವಿಷ್ಣುವನ್ನು ಉಪೇಂದ್ರನೆಂದು ಕೂಡ ಕರೆಯುತ್ತಾರೆ. ಈ ಆಶ್ರಮವು ನನಗೆ ತಪಸ್ಸಿದ್ಧಿಯುಂಟು ಮಾಡಿದ ಕಾರಣದಿಂದ ಸಿದ್ಧಾಶ್ರಮವೆಂದು ಲೋಕದಲ್ಲಿ ಪ್ರಸಿದ್ಧವಾಗಲಿ ಎಂದು ಹೇಳಿದನು.
ಈ ರೀತಿಯಾಗಿ ಕಶ್ಯಪರಿಗೆ ವಿಷ್ಣುವು ಪ್ರತ್ಯಕ್ಷನಾಗಿ ವಾಮನಾವತಾರವನ್ನು ತಾಳುವುದಕ್ಕೆ ಪೂರ್ವಭಾವಿಯಾಗಿ ಆ ಪ್ರದೇಶವು ಸಿದ್ಧಾಶ್ರಮವೆಂದು ಖ್ಯಾತವಾಯಿತು. ಈ ಪ್ರಕಾರದಲ್ಲಿ ಪ್ರಸಿದ್ಧವಾದ ಸಿದ್ಧಾಶ್ರಮವು ಇದು. ಬಳಿಕ ಕಶ್ಯಪನ ವಾಕ್ಯವನ್ನು ಕೇಳಿ ಪೀತಾಂಬರಧರನಾಗಿ ಸರ್ವಜ್ಞನಾದ ಪರಮ ಪುರುಷನು ಕಶ್ಯಪನ ಸ್ತ್ರೀಯಾದ ಅದಿತಿಯಲ್ಲಿ ವಾಮನ ಸ್ವರೂಪನಾಗಿ ದಂಡ ಕಮಂಡಲು ಛತ್ರ ಶಿಖಾ ಯಜ್ಞೋಪವೀತ ಸಹಿತನಾಗಿ ಅವತರಿಸಿದನು. ಆಮೇಲೆ ಬ್ರಾಹ್ಮಣ ರೂಪದಿಂದ ಬಲಿಚಕ್ರವರ್ತಿಯ ಸಮೀಪಕ್ಕೆ ಬಂದನು. ಬಲಿಯು ಆಶ್ಚರ್ಯಪಟ್ಟು ವಾಮನನ ಅಪೇಕ್ಷೆಯಂತೆ 3 ಹೆಜ್ಜೆಗಳುಳ್ಳ ಭೂಮಿಯನ್ನು ದಾನವಾಗಿ ಕೊಟ್ಟನು. ವಾಮನ ಸ್ವರೂಪನಾದ ನಾರಾಯಣನು ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ 3 ಲೋಕಗಳನ್ನು 3 ಹೆಜ್ಜೆಗಳಿಗೆ ಅಡಕವಾಗಿ ಸರಿ ಮಾಡಿಕೊಂಡು ಬಲಿಚಕ್ರವರ್ತಿಯನ್ನು ಸ್ವಸ್ಥಾನದಿಂದ ತೊಲಗಿಸಿ ಸಮಸ್ತ ರಾಜ್ಯವನ್ನು ತನ್ನ ಅಣ್ಣನಾದ ದೇವೇಂದ್ರನ ವಶದಲ್ಲಿ ಇರಿಸಿದನು. ಈ ರೀತಿಯಲ್ಲಿ ಜಗನ್ಮಯನಾದ ನಾರಾಯಣನು ಸಮಸ್ತ ಲೋಕಗಳನ್ನು ಅನುಗ್ರಹಿಸಿದನು. ನಾನು ಆತನಲ್ಲಿ ಭಕ್ತಿಯಿಂದ ಈ ಆಶ್ರಮವನ್ನು ಸೇರಿದ್ದೇನೆ. ಈ ಆಶ್ರಮದಲ್ಲಿ ನಾನು ಮಾಡುವ ಯಾಗಾದಿ ಸತ್ಕರ್ಮಗಳಿಗೆ ರಾಕ್ಷಸರು ವಿಘ್ನಗಳನ್ನು ಮಾಡುತ್ತಾಗಿದ್ದಾರೆ. ಆದ ಕಾರಣ ನೀನು ಈ ಆಶ್ರಮದಲ್ಲಿ ನಿಂತು ರಾಕ್ಷಸರನ್ನು ಸಂಹರಿಸಬೇಕು. ನನ್ನ ಈ ಆಶ್ರಮವು ನನಗೆ ಹೇಗೆ ಸಂತೋಷ ಮಾಡುತ್ತಿರುವುದೋ ಹಾಗೆಯೇ ನಿನಗೂ ಸಂತೋಷವನ್ನು ಮಾಡುತ್ತದೆ ಎಂದು ನುಡಿದು ಸುಪ್ರೀತನಾದ ವಿಶ್ವಾಮಿತ್ರನು ಲಕ್ಷ್ಮಣ ಸಹಿತನಾದ ರಘುನಾಥನನ್ನು ಕರೆದುಕೊಂಡು ಪುನರ್ವಸು ನಕ್ಷತ್ರ ಸಹಿತನಾದ ಶರತ್ಕಾಲದ ಚಂದ್ರನ ಹಾಗೆ ಅತಿ ಪ್ರಕಾಶಮಾನವಾಗಿ ಆ ಆಶ್ರಮವನ್ನು ಪ್ರವೇಶಿಸಿದನು. ಅವರನ್ನು ಕಂಡು ಸಿದ್ಧಾಶ್ರಮವಾಸಿಗಳಾದ ಸಮಸ್ತ ಋಷಿಗಳು ಅತಿ ಹರ್ಷದಿಂದ ಸಮೀಪಕ್ಕೆ ಬಂದು ವಿಶ್ವಾಮಿತ್ರ ಮುನೀಶ್ವರನಿಗೆ ವಿದ್ಯುಕ್ತ ಪ್ರಕಾರದಲ್ಲಿ ಅಭಿವಂದಿಸಿ ಅರ್ಘ್ಯಪಾದ್ಯಾದಿ ಸತ್ಕಾರಗಳನ್ನು ಮಾಡಿ ರಾಮಲಕ್ಷ್ಮಣರಿಗೂ ಸತ್ಕಾರಗಳನ್ನು ಮಾಡಿದರು. ರಾಮ ಲಕ್ಷ್ಮಣರು ಸ್ವಲ್ಪ ವಿಶ್ರಮಿಸಿಕೊಂಡು ದಾರಿ ನಡೆದು ಬಂದ ಶ್ರಮವನ್ನು ಪರಿಹರಿಸಿಕೊಂಡು ವಿಶ್ವಾಮಿತ್ರ ಮುನೀಶ್ವರನಿಗೆ ಕೈಮುಗಿದು, ಮುನೀಶ್ವರರೇ, ಇಂದು ಯಾಗದೀಕ್ಷೆಯನ್ನು ಕೈಗೊಳ್ಳಿರಿ, ಈ ಆಶ್ರಮವು ಸಿದ್ಧಾಶ್ರಮವೆಂಬುದು ಸಿದ್ಧವಾಗಲಿ ಎಂದು ನುಡಿಯಲು ಆ ಮುನೀಶ್ವರನು ದೀಕ್ಷೆಯನ್ನು ಕೈಗೊಂಡು ವ್ರತಸ್ಥನಾದನು. ರಾಮ ಲಕ್ಷ್ಮಣರು ಆ ರಾತ್ರಿಯನ್ನು ಕಳೆದು ಮರು ದಿವಸ ಪ್ರಾತಃಕಾಲದಲ್ಲಿ ಸ್ನಾನಾದಿ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಯಾಗಶಾಲೆಯಲ್ಲಿದ್ದ ವಿಶ್ವಾಮಿತ್ರ ಮುನೀಶ್ವರನಿಗೆ ನಮಸ್ಕಾರವನ್ನು ಮಾಡಿದರು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.